ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಲೇಡೀಸ್ ಪ್ಯಾಂಟ್ನ ಕಟ್ ಮಾಡೋದು ಯಾವ ಥರ ಮತ್ತು ಸ್ಟಿಚ್ ಮಾಡೋದು ಯಾವ ಥರ ಅಂತ ನೋಡೋಣ. ಈ ಪ್ಯಾಂಟ್ನ ತುಂಬ ಈಸಿಯಾಗಿ ನಾವು ಕಟ್ ಮಾಡ್ಬೋದು ಮತ್ತು ಸ್ಟಿಚ್ ಕೂಡ ಮಾಡ್ಬೋದು. ಅರ್ಧ ಗಂಟೆಲಿ ಈ ಪ್ಯಾಂಟ್ನ ನಾವು ಹೊಲಿಬೋದು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾವು ಬೇಗ ಶುರು ಮಾಡೋಣ. ಇವತ್ತಿನ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಪ್ಯಾಂಟ್ನ ಹೊಲಿಯೋದಕ್ಕೆ ನಾನಿಲ್ಲಿ 2 ಮೀಟರ್ ಆಗೋಷ್ಟು ಬಟ್ಟೆನ ತಗೊಂಡಿದ್ದೀನಿ. ಈ ಬಟ್ಟೆನ ನಾವೀಗ ಡಬಲ್ ಫೋಲ್ಡ್ ಆಗಿ ಹಾಕ್ಕೊಳ್ಬೇಕು. ಈ ಇಡೀ 2 ಮೀಟರ್ ಆಗೋಷ್ಟು ಬಟ್ಟೆನ ಡಬಲ್ ಫೋಲ್ಡ್ ಆಗಿ ಉದ್ದ ಈ ಥರ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮಡಿಸಿ ಹಾಕಿದ್ದೀನಿ. ಇದ್ರ ಮಾರ್ಕಿಂಗ್ ಯಾವ ಥರ ಅಂತ ನೋಡೋಣ. ಫಸ್ಟಿಗೆ 1/2 ಇಂಚ್ ಆಗೋಷ್ಟು ಈ ಥರ ಸೈಡಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಓಪನ್ ಸೈಡ್, ನಾನು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಓಪನ್ ಸೈಡ್ ಮಾರ್ಕ್ ಮಾಡಬೇಕಿರೋದು. ಮಾರ್ಕ್ ಮಾಡಿದ ಮತ್ತೆ ಈ ಥರದೊಂದು ಸ್ಕೇಲ್ನಿಂದ ಈ ಥರ ಲೈನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಅದಾದ ಮತ್ತೆ ಈ ಮೇಲೆ 2 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನಾವು ಇದಕ್ಕೆ ಬೆಲ್ಟ್ನ ಸಪ್ರೇಟಾಗಿ ಜಾಯಿಂಟ್ ಮಾಡ್ತಾ ಇಲ್ಲ, ಆದ ಕಾರಣ ಇದರಲ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲದೆ ಹೋದರೆ ನಾವು ಇದನ್ನು ಮಾರ್ಕ್ ಮಾಡದೆ 2 ಇಂಚ್ ಆಗೋಷ್ಟು ಬೆಲ್ಟ್ನ ಬೇರೆ ಕಟ್ ಮಾಡಿ ಜಾಯಿಂಟ್ ಕೂಡ ಮಾಡ್ಕೊಳ್ಬೋದು. ಫಸ್ಟ್ ನಾವೀಗ ಕ್ರಾಚ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವೀಗ ಹಿಬ್ರೌನ್ ಡಿವೈಡೆಡ್ ಬೈ 4 ಮಾಡಬೇಕು. ನನ್ನ ಹಿಬ್ರೌಂಡ್ ಇದೆ 36 ಇಂಚ್. ಡಿವೈಡೆಡ್ ಬೈ 4 ಮಾಡಿದಾಗ 9 ಇಂಚ್ ಬರುತ್ತೆ. ಅದಕ್ಕೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಬೇಕು. ಆಗ ನಮ್ಮ ಸರಿಯಾದ ಅಳತೆ 11 ಇಂಚ್ ಬರುತ್ತೆ. ಇದನ್ನು ನಾವೀಗ ಈ ಥರ ಉದ್ದ ಮಾರ್ಕ್ ಮಾಡಿಕೊಳ್ಬೇಕು. ಈ ಉದ್ದ ಮಾರ್ಕ್ ಮಾಡಿದ ಪ್ಲೇಸ್ನಿಂದ ಒಂದು ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ ಈ ಥರ. ನೆಕ್ಸ್ಟ್ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಹಿಬ್ರೌನ್ ಡಿವೈಡೆಡ್ ಬೈ 4 ಮಾಡಿದ್ದೀನಿ. ಆಗ 9 ಇಂಚ್ ಬರುತ್ತೆ. 9 ಇಂಚ್ಗೆ 1 ಇಂಚ್ ಪ್ಲಸ್ ಮಾಡಬೇಕು. ಟೋಟಲ್ 10 ಇಂಚ್ನ ಈ ಥರ ಕೆಳಗಡೆಯೂ ಮೇಲೆಯೂ ಮಾರ್ಕ್ ಮಾಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು. ಈ ಸ್ಟ್ರೈಟ್ ಲೈನ್ ಎಳ್ಕೊಂಡ ಮತ್ತೆ ಈ ಮೂಲೆಯಿಂದ ಈ ಸೈಡ್ಗೆ 2 ಇಂಚ್ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ಮತ್ತೆ ಈ ಥರದೊಂದು ರೌಂಡ್ ಲೈನ್ನ ಎಳ್ಕೊಳ್ಬೇಕು. ಈಗ ನಾವು ನಮ್ಮ ಪ್ಯಾಂಟಿನ ಉದ್ದನ ಮಾರ್ಕ್ ಮಾಡ್ಕೊಳ್ಬೇಕು. ನನ್ನ ಪ್ಯಾಂಟಿನ ಉದ್ದ ಇದೆ 36 ಇಂಚ್. ನಾವು ಈ ಬೆಲ್ಟ್ನ ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. 36 ಇಂಚ್ ಪ್ಲಸ್ 2 ಇಂಚ್ನ ಜಾಸ್ತಿ ಮಾರ್ಕ್ ಮಾಡ್ಕೊಳ್ಬೇಕು. 2 ಇಂಚ್ ಯಾಕಂದರೆ ನಾವಿಲ್ಲಿ ಮಡಿಸಿ ಹೊಲಿತೀವಲ್ವ, ಅದಕ್ಕೋಸ್ಕರ 2 ಇಂಚು ಜಾಸ್ತಿ ಮಾರ್ಕ್ ಮಾಡ್ಕೊಳ್ಬೇಕು. ನಾನೀಗ ಆಲ್ರೆಡಿ 38 ಇಂಚ್ನ ಮಾರ್ಕ್ ಮಾಡಿದ್ದೀನಿ. ಅದ್ರ ಮೇಲೆ ಈ ಥರ 2 ಇಂಚ್ನ ಒಂದು ಲೈನ್ನ ಎಳ್ಕೊಳ್ತಾ ಇದ್ದೀನಿ. ನಾವೀಗ ಬಾಟಮಿನ ಸೆಂಟರ್ ತೆಕ್ಕೊಳ್ಬೇಕು. ಅದ ಕಾರಣ ನಾವು ಇಲ್ಲಿ ಅಳತೆ ಮಾಡ್ಕೊಳ್ಬೇಕು. ನಾವಿಲ್ಲಿ 2 ಇಂಚ್ ಮಾರ್ಕ್ ಮಾಡಿರ್ತೀವಲ್ವ, ಅಲ್ಲಿಂದ ಆಚೆವರೆಗೂ ಎಷ್ಟಿದೆ ಅದರ ಅರ್ಧ ಇಲ್ಲಿ ಮಾರ್ಕ್ ಮಾಡಬೇಕು. ನನ್ನಿಲ್ಲಿ ಆ ಸೈಡಿಂದ ಈ ಸೈಡ್ವರೆಗೂ ಅಳತೆ 12 ಇಂಚ್ ಇತ್ತು, ಅದರ ಅರ್ಧ 6 ಇಂಚ್. 6 ಇಂಚ್ನ ನಾನು ಈ ಥರ ಉದ್ದ ಮಾರ್ಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ನಾವು ಇದನ್ನೀಗ ಈ ಥರ ಸ್ಟ್ರೈಟ್ ಲೈನ್ ಎಳ್ಕೊಳ್ಬೇಕು. ಈಗ ನಾನು ಫುಲ್ ಈ ಥರ ಸ್ಟ್ರೈಟ್ ಲೈನ್ನ ಎಳ್ಕೊಂಡಿದ್ದೀನಿ. ಈಗ ಪ್ಯಾಂಟಿನ ಬಾಟಮ್ 6 ಇಂಚ್ ಇದೆ, ಅದನ್ನು ನಾವು 3 ಇಂಚ್ ಈ ಸೈಡ್ ಮಾರ್ಕ್ ಮಾಡಬೇಕು, 3 ಇಂಚ್ ಆ ಸೈಡ್ ಮಾರ್ಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವ, ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವೇನು ಮಾಡಬೇಕಂದ್ರೆ ಈ ಮಾರ್ಕ್ನ ಅಲ್ಲಿಗೆ ಜಾಯಿಂಟ್ ಮಾಡಬೇಕು. ಫಸ್ಟ್ ನಾವು ಸ್ವಲ್ಪ ಸ್ವಲ್ಪ ಸ್ಟ್ರೈಟಾಗಿ ಲೈನ್ನ ಎಳ್ಕೊಂಡು ಹೋಗಬೇಕು. ಅದಾದ ಮತ್ತೆ ಅಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಲಾಸ್ಟ್ ಆಗುವಾಗ ಸ್ವಲ್ಪ ಕ್ರಾಸ್ ಆಗಿ ಲೈನ್ನ ಮಾರ್ಕ್ ಮಾಡಬೇಕು. ನೋಡಿ ಈ ಥರ. ಆ ಸೈಡ್ ಮಾರ್ಕ್ ಮಾಡಿದ ಥರ ಸೇಮ್ ಈ ಸೈಡ್ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು, ಆ ಮಾರ್ಕ್ನಿಂದ ಈ ಮೂಲೆವರೆಗೂ. ನೋಡಿ, ನಾನು ಈ ಥರ ಲೈನ್ನ ಎಳ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿದ ಮತ್ತೆ ಈ ಥರ ಕಾಣುತ್ತೆ. ನಾವಿದನ್ನೀಗ ಕಟ್ ಮಾಡ್ಕೊಳ್ಬೇಕು. ಬೆಲ್ಟ್ನ ಕಟ್ ಮಾಡಬಾರ್ದು, ನಾನು ಮಿಸ್ ಆಗಿ ಕಟ್ ಮಾಡಿದ್ದೀನಿ. ಅದನ್ನು ನಾನು ಜಾಯಿಂಟ್ ಮಾಡ್ತೀನಿ. ಬೆಲ್ಟ್ನ ಜೊತೆಗೆ ಈ ಮಾರ್ಕ್ನ ಕಟ್ ಮಾಡ್ಕೊಳ್ಬೇಕಾದ್ದು.
ನಾವು ಯಾವ ಥರ ಮಾರ್ಕಿಂಗ್ ಮಾಡಿರ್ತೀವೋ ಅದ್ರ ಮೇಲೆ ಕಟ್ ಮಾಡಿಕೊಳ್ಬೇಕು. ಈಗ ನಾವು ಈ ಬಟ್ಟೆನ ವಾಪಸ್ ಡಬಲ್ ಫೋಲ್ಡ್ ಆಗಿ ಲೆವೆಲ್ ಆಗಿ ಇಟ್ಕೊಳ್ಬೇಕು. ಇದನ್ನ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತೀವಿ. ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ ನಾವು ಯಾವ ಥರ ಕಟ್ ಮಾಡಿರ್ತೀವೋ ಅದೇ ರೀತಿ ಇಟ್ಕೊಳ್ಬೇಕು. ಇಟ್ಕೊಂಡ ಮತ್ತೆ ಇಲ್ಲಿಂದ ಈ ಸೈಡ್ಗೆ 2 ಇಂಚ್ ಆಗೋಷ್ಟು ಎಕ್ಸ್ಟ್ರಾನ ಮಾರ್ಕ್ ಮಾಡಬೇಕು. ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡುವಾಗ ವ್ಯತ್ಯಾಸ ಮಾಡಬೇಕಿರೋದು ಇದನ್ನೇ, 2 ಇಂಚ್ ಆಗೋಷ್ಟು ನಾವು ಈ ಸೈಡ್ಗೆಲ್ಲ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು. ಕೆಳಗಡೆವರೆಗೂ ಇದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದ್ರ ಬೆಲ್ಟ್ಗೂ ಕೂಡ ನಾವು 2 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಆಗ ಕಟ್ ಮಾಡಿದ ಬೆಲ್ಟ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನ ಲಾಸ್ಟ್ ವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಇದು ಕೆಳಗಡೆನೆಲ್ಲ ಈ ತರ ಸ್ಟ್ರೈಟ್ ಲೈನ್ ಎಳ್ಕೊಂಡು ಈಗ ಬೆಲ್ಟ್ನ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. 2 ಇಂಚ್ ಆಗೋಷ್ಟು ಬೆಲ್ಟ್ನ ಕೂಡ ಈ ತರ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಬೆಲ್ಟ್ನ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿಕೊಂಡ ಮತ್ತೆ ಒಂದು ಸ್ಕೇಲಿಂದ ನಾವು ಇದನ್ನೀಗ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು. ಈ ಫ್ರಂಟ್ ಪಾರ್ಟ್ ಇರುತ್ತಲ್ವ, ಅದ್ರ ಮೂಲೆ ಆಚೆ ಮೂಲೆವರೆಗೂ ಈ ಥರ ಕ್ರಾಸ್ ಆಗಿಟ್ಟು ಮಾರ್ಕ್ ಮಾಡಿಕೊಳ್ಬೇಕು. ನೋಡಿ, ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾವೀಗ ಕಟ್ ಮಾಡಿಕೊಳ್ಳೋಣ. ನಾವು ಇದನ್ನು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ತಾ ಹೋಗ್ಬೇಕು. ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾವೀಗ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಮೂಲೆಯಿಂದ ಇಲ್ಲಿವರೆಗೂ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟ್ ನಾನಿಲ್ಲಿ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾವು ಒಂದು ಪಾರ್ಟ್ನ ಸೀದಾ ಇಡಬೇಕು, ಒಂದು ಪಾರ್ಟ್ನ ಉಲ್ಟಾ ಇಟ್ಕೊಳ್ಬೇಕು ಅದ್ರ ಮೇಲೆ. ಆ ಥರ ಇಟ್ಟ ಮತ್ತೆ ನಾವಿದನ್ನು ಸ್ಟಿಚ್ ಮಾಡಿಕೊಳ್ಬೇಕು. 1/2 ಇಂಚ್ ಆಗೋಷ್ಟು ಸ್ಟಿಚ್ ಮಾಡಿದರೆ ಸಾಕು. ನೋಡಿ ಫ್ರೆಂಡ್ಸ್, ನಾನು ಎರಡೂ ಕೂಡ ಈ ಥರ ಸ್ಟಿಚ್ ಮಾಡಿಕೊಂಡಿದ್ದೀನಿ. ಇದನ್ನು ನಾವೀಗ ಈ ಥರ ಸೀದಾ ಮಾಡಿಕೊಳ್ಳೋಣ. ನೋಡಿ, ಈ ಥರ ಸೀದಾ ಮಾಡಿದ ಮತ್ತೆ ನಮ್ಮ ಬ್ಯಾಕ್ ಪಾರ್ಟ್ನ ಫಸ್ಟ್ ಇಟ್ಟಿರೋದು, ಇದಕ್ಕೆ ನಾವೀಗ ಫ್ರಂಟ್ ಪಾರ್ಟ್ನ ಮೇಲೆ ಇಟ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ನ ನಾನು ಸೀದಾ ಇಟ್ಟಿದ್ದೀನಿ, ಫ್ರಂಟ್ ಪಾರ್ಟ್ನ ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಟ ಮತ್ತೆ ಈ ಮೂಲೆನ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಕೆಳಗಡೆಯಿಂದ ಈ ಥರ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ನೋಡಿ, ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ ಈ ಥರ. ನಾವು ಈ ಕೆಳಗಡೆಗೆ 2 ಇಂಚ್ ಆಗೋಷ್ಟು ಬಿಟ್ಟಿರ್ತೀವಲ್ವ, ಅದನ್ನೀಗ ಫೋಲ್ಡ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಥರ ಒಂದು ಸಣ್ಣ ಫೋಲ್ಡ್ ಮಾಡಬೇಕು, ಅದಾದ ಮತ್ತೆ ಇನ್ನೊಂದು ದೊಡ್ಡ ಫೋಲ್ಡ್ ಮಾಡಿ, ಅಂದರೆ ನಮ್ಮ 2 ಇಂಚ್ ಎಷ್ಟಿರುತ್ತೋ ಅಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು. ನಾನೀಗ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿದ ಮತ್ತೆ ನೋಡಿ ಈ ಥರ ಕಾಣುತ್ತೆ. ನಾವೀಗ ಈ ಲಾಸ್ಟನ್ನು ಕೂಡ ಸ್ಟಿಚ್ ಮಾಡೋಣ. ಇದಕ್ಕೆ ನಾವು ಈ ಥರ ಸಮನಾಗಿಟ್ಕೊಳ್ಬೇಕು. ಈ ಥರ ಲೆವೆಲ್ ಮಾಡಿಕೊಂಡು ಮತ್ತೆ ಈ ಕೆಳಗಡೆಯಿಂದ ಮೇಲೆಗಡೆಗೆ 2.5 ಇಂಚ್ ಆಗೋಷ್ಟು ಈ ಥರ ಎರಡು ಸೈಡಲ್ಲೂ ಮಾರ್ಕ್ ಮಾಡ್ಕೊಳ್ಳಿ.
ಆ ಮಾರ್ಕಿಂದ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. 1 ಇಂಚ್ ಆಗೋಷ್ಟು ಆ ಸೈಡ್ ಬಿಟ್ಟು ನಾವು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಒಂದು ಸೈಡ್ನ ಹೊಲ್ದು ತೋರಿಸ್ತಾ ಇದ್ದೀನಿ, ಆಚೆ ಸೈಡ್ಗೂ ಕೂಡ ಇದೇ ಥರ ಹೊಲ್ಕೊಳ್ಬೇಕು. ನೋಡಿ ಈ ಥರ ನಾನು ಇದನ್ನು ಹೊಲ್ಕೊಂಡಿದ್ದೀನಿ. ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿ ಕೈ ಹೊಲಿಗೆ ಹಾಕ್ಕೊಳ್ಬೇಕಾಗುತ್ತೆ, ಮಿಷಿನಿಂದ ಹೊಲಿಗೆ ಹಾಕಬಾರ್ದು. ಈಗ ನಾವು ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವಾಗ 2 ಇಂಚ್ನ ಎಕ್ಸ್ಟ್ರಾ ಮಾರ್ಕ್ ಬಿಟ್ಟಿರ್ತೀವಲ್ವ, ಅದನ್ನು ಈ ಥರ ಫಸ್ಟ್ ಒಂದು ಸಣ್ಣ ಫೋಲ್ಡ್ ಮಾಡಿ ಅದಾದ ಮತ್ತೆ 2 ಇಂಚ್ ಮಾರ್ಕ್ ಎಷ್ಟಿರುತ್ತೋ ಅಷ್ಟನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ನಾನು ಈ ಪ್ಯಾಂಟ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಆದರೆ ಈ ಥರ ಸ್ವಲ್ಪ ಗ್ಯಾಪ್ನ ಬಿಟ್ಟಿದ್ದೀನಿ. ನಮ್ಮ ಎಲಾಸ್ಟಿಕ್ ಒಳಗಡೆ ಹಾಕೋದಕ್ಕೆ ಸ್ವಲ್ಪ ಗ್ಯಾಪ್ನ ಬಿಟ್ಕೊಳ್ಬೇಕು. ನಮ್ಮ ಪ್ಯಾಂಟಿನ ಬೆಲ್ಟ್ ಎಷ್ಟಿರುತ್ತೋ ಅದಕ್ಕೆ 4 ಇಂಚ್ನ ಕಡಿಮೆ ಮಾಡಿ ನಮ್ಮ ಎಲಾಸ್ಟಿಕ್ನ ತೆಕ್ಕೊಳ್ಬೇಕು. ನನ್ನ ಎಲಾಸ್ಟಿಕ್ ಇಲ್ಲಿ 18 ಇಂಚ್ ಇದೆ. ಇದನ್ನು ನಾನೀಗ ಈ ಥರ ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ ಎಲ್ಲ ಎಲಾಸ್ಟಿಕ್ನು ನಾನು ಈ ಥರ ಒಳಗಡೆ ಹಾಕಿಟ್ಕೊಂಡಿದ್ದೀನಿ. ಇದನ್ನು ನಾವೀಗ ಈ ಎಲಾಸ್ಟಿಕ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಒಂದ್ರ ಮೇಲೆ ಒಂದಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು 5-6 ಹೊಲಿಗೆ. ನೋಡಿ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಟಿಚ್ ಮಾಡಿದ ಮತ್ತೆ ಈ ಓಪನ್ ಪ್ಲೇಸ್ ಇರುತ್ತಲ್ವ ಅದನ್ನು ಈ ಥರ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅದನ್ನು ಕೂಡ. ನಾನು ಈ ಪ್ಯಾಂಟಿನ ಲಾಸ್ಟ್ಗೆ 3 ಈ ಥರದ ಬಟನ್ಸ್ನ ಹೊಲ್ಕೊಂಡಿದ್ದೀನಿ, ಮತ್ತು ಈ ಓಪನ್ಗೆ ಕೈ ಹೊಲಿಗೆ ಕೂಡ ಹೊಲ್ಕೊಂಡಿದ್ದೀನಿ. ಈ ಪ್ಯಾಂಟಿನ ಫೈನಲ್ ಲುಕ್ ಈ ಥರ ಕಾಣುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಇವತ್ತಿನ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.